ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಒಂದು ವ್ಲಾಗ್ ಶೇರ್ ಮಾಡೋಣ ಅಂತಿದ್ದೀನಿ. ಅದೇನು ಅಂತಂದರೆ, ಪಾಪು ಝೂಗೆ ಹೋಗಬೇಕು ಅಂತ ಅಂದ್ಕೊಂಡು ಹೇಳ್ತಾ ಇದ್ಲು. ಅದೇ ಟಿ ವಿಲೆಲ್ಲ ನೋಡಿದ್ರೆ ಆನೆ ಅಂತ ಅಂದ್ಕೊಂಡು, ಸೊ ಅದಕ್ಕೆ ನಾವು ಝೂಗೆ ಅವಳು ಲಾಸ್ಟ್ ಅವಳು ಚಿಕ್ಕವಳಾಗಿದ್ದ ಕರ್ಕೊಂಡು ಹೋಗಿದ್ದಿದ್ದು. ಇವಾಗ ಅವಳಿಗೆ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾಳೆ ಅಂತ ಝೂಗೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಬೇಗ ಎಲ್ಲ ರೆಡಿಯಾಗಿ ಫಸ್ಟು ಸ್ನಾನ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸೊ ಅದಾದಮೇಲೆ ತಿಂಡಿ ಮಾಡಿಕೊಂಡೆ ಹೋಗ್ಬಿಡೋಣ. ಇನ್ನು ಅಲ್ಲೊಂದು ಸರಿ ಏನು ಹೋಗು ಮಧ್ಯದಲ್ಲಿ ತೊಗೊಳೋದು ಹೊರಗಡೆ ಎಲ್ಲ ಏನು ತಿನ್ನೋದು ಅಂದ್ಬಿಟ್ಟು ನಾನು ಬ್ರೋಕೊಲಿ ಎಲ್ಲ ಇತ್ತು, ಇವಳೇ ಬ್ರೋಕೊಲಿ ಸೂಪ್ ಬ್ರೋಕೊಲಿ ಸೂಪ್ ಅಂದ್ಕೊಂಡು ತರಿಸ್ಕೊಂಡಿದ್ಲು ಪಾಪು. ಸೊ ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಟ್ಟಿದ್ದೆ, ಇನ್ನು ಮಿಕ್ಕಿದ್ದು ಸ್ವಲ್ಪ ಇತ್ತು, ಅದನ್ನು ಇದಕ್ಕೇ ವೆಜ್ ಪಲಾವ್ಗೆ ಹಾಕ್ಬಿಡೋಣ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಫ್ರಿಜ್ಜಲ್ಲಿ ಇಟ್ಟರೆ ಹಂಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಸೊ ಅದನ್ನೇ ನಾವು ಬ್ರೋಕೊಲಿ ಮತ್ತು ಬೇರೆ ತರಕಾರಿಗಳೆಲ್ಲ ಹಾಕ್ಬಿಟ್ಟು ನಾನು ಪಲಾವ್ ಮಾಡಿದೆ. ಸೊ ತಿಂಡಿ ತಿನ್ಕೊಂಡೇ ಹೋಗ್ಬಿಡೋಣ ಝೂಗೆ, ಹೆಂಗೂ ಬೆಳಗ್ಗೆನೇ ತೆಗ್ದಿರ್ತಾರಲ್ವಾ ಅಂತ ಅಂದ್ಕೊಂಡು ನಾವು ಅಂದ್ಕೊಂಡ್ವಿ. ಅಷ್ಟು ಲಾಸ್ಟ್ ಮೂಮೆಂಟ್ ನಾನು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಹೆಂಗೂ ಹೋಗೋದು ಹೋಗ್ತಾ ಇದ್ದೀವಿ ಹಂಗೆ ಈ ಕಡೆ ರಿಂಗ್ ರೋಡ್ ಕಡೆಯಿಂದ ಚಾಮುಂಡಿ ಬೆಟ್ಟದ ಮೇಲೆ ಹೋಗ್ಬಿಟ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಹಂಗೆ ಡೌನ್ ಇಳಿದ್ಬಿಡ್ಬೋದಲ್ಲ ಅಂತ ಅಂದ್ಕೊಂಡು ಬೇಗ ದರ್ಶನ ಮಾಡ್ಕೊಂಡು ಇಳಿಬೋದಲ್ಲ ಅಂತ ನಾನು ಅಂದ್ಕೊಂಡೆ. ನಮ್ಮ ಮನೆಯವರು ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಇನ್ನೂ ಲೇಟ್ ಆಗಲ್ವಾ ಅಂತ ಅಂದ್ಕೊಂಡಂದರು. ಸೊ ಅದಕ್ಕೇ ನಾವು ಅಯ್ಯೋ ಏನು ಲೇಟು ಏನಿಲ್ಲ, ಹೆಂಗೂ ಹೋಗೋದು ಹೋಗ್ತಿದ್ದೀವಿ ಹಂಗೆ ಹೋಗಿದ್ದು ಹೋಗ್ಬಿಡೋಣ, ಸುಮ್ಮನೆ ನಾವು ಸ್ವಲ್ಪ ದಿನ ಆಯಿತು ಬೆಟ್ಟಕ್ಕೆ ಹೋಗಿ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ಆಯಿತು, ಹೆಂಗೂ ತಿಂಡಿನೂ ಕೂಡ ನಾವು ತಿಂತಾ ಇದ್ವಿ ಅಲ್ವ, ಬರೀ ದರ್ಶನ ಅಲ್ವ ಬಿಡಿಯೋ ಪರವಾಗಿಲ್ಲ ಅಂತಂದ್ಬಿಟ್ಟು ತಿಂಡಿ ತಿಂದ್ಕೊಂಡೆ ಹೋದ್ವಿ. ಯಾಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಪ್ಲ್ಯಾನ್ ಚೇಂಜ್ ಮಾಡಿದ್ದು, ಇಲ್ಲ ಮೊದಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ನಾನು, ಇನ್ನೂ ಬೇಗನೆ ತಿಂಡಿ ಮಾಡೋಕ್ಕಿಂತ ಮುಂಚೆನೇ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಡ್ಬೋದಿತ್ತು. ಬಟ್ ಆವತ್ತು ಲಾಸ್ಟ್ ಮೂಮೆಂಟಲ್ಲಿ ನಾನು ಪ್ಲ್ಯಾನ್ ಮಾಡಿದ್ರಿಂದ ತಿಂಡಿ ತಿನ್ನೋ ಟೈಮಲ್ಲಿ ನನಗೆ ಫ್ಲ್ಯಾಶ್ ಆಯಿತು ಹೊರಡೋ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಹೊರಡುವಾಗ ಅವತ್ತು ಆ್ಯಕ್ಚುಲಿ ಶನಿವಾರ ಆಗಿತ್ತು. ಸೊ ಆಯಿತು ಅಂತಂದ್ಬಿಟ್ಟು ನಾವು ತಿಂಡಿ ಎಲ್ಲ ತಿಂದ್ವಿ, ಹಾಗೆ ಸ್ವಲ್ಪ ಪಲಾವ್ಗೆ ಮೊಸರು ಬಜ್ಜಿ ಮಾಡ್ಕೊಂಡು ಸ್ವಲ್ಪ ಸೌತೆಕಾಯಿ ಇತ್ತು ಕಟ್ ಮಾಡಿ ಯೂಸ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ನಾನು ಪಾಪು ಎಲ್ಲರೂ ನಮ್ಮನೆಯವರು ಮೂರೇ ಜನ ಇದ್ದಿದ್ದು. ಸೊ ಅವತ್ತು ನಾವು ರೆಡಿಯಾಗಿ ಹೊರಟ್ವಿ. ಸೊ ಈ ಕಡೆ ಚಾಮುಂಡಿ ಬೆಟ್ಟದ ಕಡೆಯಿಂದ ಹೋಗ್ಬಿಡೋಣ ಅಂತಂದ್ಬಿಟ್ಟು ಹೋದ್ವಿ. ಅವರು ಆಯಿತು ಬಿಡು ಅಂತ ಅಂದರು. ಬಟ್ ಪ್ಲ್ಯಾನ್ ಚೇಂಜ್ ಮಾಡೋದು, ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡೋದು ಅವ್ರಿಗೆ ಇಷ್ಟ ಆಗೋಲ್ಲ. ಬಟ್ ಏನು ಮಾಡೋದು, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ, ಹೆಂಗೂ ಹೋಗೋದು ಹೋಗ್ತಿದ್ವಿ, ಸುಮ್ಮನೆ ಒಂದು ಪ್ಲೇಸ್ ಬದಲು ಎರಡು ಪ್ಲೇಸ್ ಆದರೂ ಮುಗಿಸ್ಕೊಂಡಂಗೆ ಆಗುತ್ತೆ, ದೇವ್ರನ್ನ ದರ್ಶನ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡೆ. ಸೊ ಅದಾದ್ಮೇಲೆ ನೋಡಿ ಈ ಕಡೆ ಇದು ರಿಂಗ್ ರೋಡು, ಜೆ ಪಿ ನಗರ್ ರಿಂಗ್ ರೋಡ್ ಕಡೆಯಿಂದ ಹೋದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಆವತ್ತು ಶನಿವಾರ ಆಗಿತ್ತು, ನಾನು ಮಾಮೂಲಿ ಭಾನುವಾರ ಆದರೆ ರಶ್ ಇರುತ್ತೆ, ಶನಿವಾರ ಏನಿರಲ್ಲ ಅಂತಂದರೆ ಆವತ್ತಂತೂ ಒಳ್ಳೆ ಆಷಾಢ ಶುಕ್ರವಾರ ಕ್ಯೂ ನಿಂತ್ಕೋತಾರಲ್ಲ ಅಷ್ಟು ರಶ್ ಇತ್ತು, ಸಖತ್ ರಶ್ ಇತ್ತು ಅಂತ ಹೇಳ್ಬೋದು. ಸೊ ನಾವು ಅಂದ್ಕೊಂಡೇ ಇರಲಿಲ್ಲ, ಬಟ್ ಆದರೂ ಪರವಾಗಿಲ್ಲ. ನಾನು ಚಾಮುಂಡಿ ಬೆಟ್ಟಕ್ಕೆ ನೋಡಿ ಇದೆ ಎಂಟ್ರೆನ್ಸು, ಉತ್ತನಳ್ಳಿ ಸೈಡಿಂದ ಇದು ಬೆಟ್ಟದ ಮೇಲೆಗೆ ಎಂಟ್ರೆನ್ಸ್ ಆಗುತ್ತೆ ನೋಡಿ.
ಸೊ ಈ ಕಡೆಯಿಂದ ಚೆನ್ನಾಗಿರುತ್ತೆ ಓಡಾಡೋಕ್ಕೆ ನಿಜವಾಗ್ಲೂ. ಒಂದೊಂದ್ಸರಿ ಬೆಟ್ಟಕ್ಕೆ ಹೋಗಲಿಲ್ಲ ಅಂತಂದ್ರೂ ಈ ಕಡೆಯಿಂದನೇ ಕರ್ಕೊಂಬಿಡ್ತೀನಿ, ಬೆಟ್ಟದ ಮೇಲಿಂದ ಹೋಗೋಣ ಅಂತ ಅಂದ್ಬಿಟ್ಟು. ಅದೇನು ಮೊದಲಿಂದಲೂ ನನಗೆ ಮೈಸೂರಲ್ಲಿರೋರು ಚಾಮುಂಡಿ ಬೆಟ್ಟ ಅನ್ನಿಸ್ತಲ್ಲ, ಬಟ್ ನಾವು ನನಗೆ ಸಖತ್ತು ಇಷ್ಟ ಇದು ಮತ್ತು ಉತ್ನಳ್ಳಿ ದೇವಸ್ಥಾನ ಸೈಡೆಲ್ಲ ಓಡಾಡೋಕ್ಕೆ. ಸೊ ಫ್ರೀ ಇದ್ದರೆ ನಾನು ಹೋಗ್ತಾಯಿರ್ತೀವಿ. ಸೊ ಅದಾದಮೇಲೆ ಪಾಪನ ಕರ್ಕೊಂಡು ಹೋದ್ವಿ. ಸೊ ಪಾಪನು ಕೂಡ ಡೋರಾದು ಸೀರಿಯಲ್ಸ್ ಎಲ್ಲ ನೋಡ್ತಿರ್ತಾಳಲ್ವಾ ಮಕ್ಕಳದು. ಸೊ ಅದೇ ಥರ ಅವಳು ಸಾಂಗ್ ಹೇಳ್ತಾ ಇದ್ಲು. ಸೊ ನಾನು ಕೂಡ ಅವಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೆ, ಯಾಕೆಂದರೆ ಬರೀ ಅವರೊಬ್ಬರನ್ನೇ ಹಂಗೆ ಲೋನ್ಲಿ ಆಗಿ ಸುಮ್ಮನೆ ಬಿಟ್ಬಿಟ್ರೆ ಬೇರೆ ಮಕ್ಕಳು ಇರಲ್ಲ ಅಲ್ವಾ, ಸೊ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅವ್ರ ಜೊತೆಗೆ ಪಾಪು ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೆ ಆಟಾಡ್ಕೊಂಡು. ಸೊ ಅದಾದಮೇಲೆ ನೋಡಿ ಇದೇ ವೇನಲ್ಲಿ ಹೋಗೋದು ಚಾಮುಂಡಿ ಬೆಟ್ಟಕ್ಕೆ. ನಿಜವಾಗ್ಲೂ ಕೂಡ ಒಂಥರ ಒಂದು ಕೂಲ್ ಆಗಿರೋವಂಥ ಒಂದು ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು ಇದೆಲ್ಲ ಫುಲ್ಲು. ಒಂದು ಹೋಗ್ಬೇಕಾದ್ರೂ ಕೂಡ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸಿಗುತ್ತೆ ಸೈಡಲ್ಲಿ, ಆ ಥರ ಒಂದು ಪ್ಲೇಸ್ ಇದು. ಸೊ ಅಲ್ಲಿ ಹತ್ತಿರ ಹೋಗ್ತಾ ಇದ್ದಂಗೆ ನಮಗೆ ಒಂಥರ ವೈಬ್ರೇಷನ್ನು, ನನಗಂತೂ ಸಖತ್ ಇಷ್ಟ. ಮೊದಲಿಂದನೂ ಇಲ್ಲೇ ಇರೋದ್ರಿಂದ ನಮ್ಗೆ ಆ ಥರ ಅನಿಸುತ್ತೆ ಅಂತ ಕಾಣುತ್ತೆ. ಸೊ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಒಂದೊಂದಾಗ ಕಾರ್ಗಳು ಎಷ್ಟು ಬರ್ತಾಯಿತ್ತು. ಅದಾದಮೇಲೆ ನಾವು ಹೋಗಿ ಕಾರ್ ಪಾರ್ಕ್ ಮಾಡೋಕ್ಕೆ ಹೋದಾಗ ಎಷ್ಟು ಹಿಂದೆಯಿಂದನೇ ಕಾರ್ ಪಾರ್ಕ್ ಮಾಡಿದ್ರು ಅಂತಂದ್ಬಿಟ್ಟು, ಅಂದರೆ ಸ್ವಲ್ಪ ತುಂಬಾ ಕಿಲೋಮೀಟರ್ಸ್ ಹಿಂದೆಯಿಂದನೇ ಮಾಡಿದರು. ಸೊ ಆವಾಗ ಅನ್ನಿಸ್ತು ನನಗೆ ಏನಿವತ್ತು ಈ ಸ್ಪೆಷಲ್ ಡೇನಾ ಏನು, ಇವತ್ತು ಇಷ್ಟೊಂದು ಕಾರ್ಗಳಿದೆ, ಇಷ್ಟೊಂದು ಜನಗಳು, ಕ್ರೌಡ್ ಇಷ್ಟೊಂದಿದೆ ಅಂತ ಅಂದ್ಕೊಂಡೆ. ಸೊ ಆಮೇಲೆ ನನಗೆ ರಿಯಲೈಸ್ ಆಯಿತು ಕಂಟಿನ್ಯೂಸ್ ಆಗಿ ರಜೆಗಳಿತ್ತಲ್ಲ, ಸೊ ಅದೇ ಇರ್ಬೋದು ಮೇ ಬಿ ಕಾರಣ ಅಂತ. ಸೊ ಈ ಮಂಟಪದ ಹತ್ರ ಬಂದರೆ ಆಲ್ಮೋಸ್ಟ್ ನಾವು ಚಾಮುಂಡಿ ಬೆಟ್ಟ ರೀಚ್ ಮಾಡಿದ್ವಿ ಅಂತಲೇ ಅರ್ಥ. ಸೊ ಇಲ್ಲಿ ಬಂದಾದ್ಮೇಲೆ ನೋಡಿ ಇದೊಂಥರ ಪಾಸಿಟಿವ್, ನನಗಂತೂ ಬೇಜಾರಾಗಿದ್ದಾಗೆಲ್ಲ ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ನನಗೊಂಥರ ನೆಮ್ಮದಿಯಾಗಿ ಫೀಲ್ ಆಗೋದು, ಒಂಥರ ಏನೋ ಒಂದು ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ಸ್ವಲ್ಪ ಹಿಂದೆನೇ ನಿಲ್ಲಿಸ್ಬೇಕಿತ್ತು ಪಾರ್ಕಿಂಗ್ ಮಾಡೋಕ್ಕೆ, ಬಟ್ ನಾವು ಅಲ್ಲಿ ಹಂಗೆ ಕೇಳಿಕೊಂಡು ನಾವು ಒಳಗಡೆನೆ ಹೋಗ್ಬಿಟ್ವಿ. ಸೊ ಒಳಗಡೆ ಹೋಗೋದು ಅಂದರೆ ಗೋಪುರದ ಹತ್ರನೇ ಹಿಂದೆ ರೋಡ್ಗಳಿರುತ್ತೆ ನೋಡಿ, ಅಲ್ಲೇ ಅದ್ರ ಹತ್ರನೇ ಹೋಗ್ಬಿಟ್ವಿ. ಸೊ ಆವಾಗ ನಮಗಿನ್ನೂ ಈಸಿನೇ ಆಯಿತು ಅಂತ ಹೇಳ್ಬೋದು. ಇಲ್ಲಿ ತನಕ ಪಾಪ ಮಗುನೂ ಎತ್ಕೊಂಡು ನಡ್ಕೊ ಬರೋದೇನು ಬೇಡ ಅಂತ ಕಾರ್ ತೊಗೊಂಡು ಅವ್ರಿಗೆ ಹೇಳ್ಬಿಟ್ಟು ಮುಂದೆನೆ ಒಳಗಡೆನೆ ಬಂದ್ಬಿಟ್ವಿ. ಸೊ ನೋಡಿ ಇದು ಚಾಮುಂಡಿ ಬೆಟ್ಟದಲ್ಲಿ ಫಸ್ಟ್ ನಮಗೆ ಸಿಗೋದೆ ಮಹಿಷಾಸುರ. ಸೊ ಅಲ್ಲಿಂದನೇ ಎಂಟ್ರಿ ತೊಗೊಂಡು ನಾವು ನಂದಿ ಹತ್ರ ಎಲ್ಲ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಬೇರೆ ಅಲ್ವಾ. ಸೊ ಇನ್ನಲ್ಲೆಲ್ಲ ಹೋದರೆ ಇನ್ನೂ ಕ್ರೌಡ್ ಇರುತ್ತೆ, ಅಲ್ಲಂತೂ ಇನ್ನೂ ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಿಂಗೆ ಹೋಗ್ಬಿಟ್ವಿ ನಾವು ಫಸ್ಟು ಬೆಟ್ಟದ ಹತ್ರ ಚಾಮುಂಡಿ ಬೆಟ್ಟದ ಹತ್ರ ಹೋಗ್ಬಿಟ್ಟು ನೋಡಿ ಎಷ್ಟು ಕ್ಯೂ ಇದ್ದಾರೆ ಅಂತ. ಅಲ್ಲೇ ಒಂದು 4-5 ಲೈನು, ಈ ಕಡೆ ಒಂದು 10 ಲೈನ್ ಸುತ್ತಬೇಕು ಆ ಥರ. ಸೊ ನೋಡಿ ನನ್ನ ಲೆಫ್ಟ್ ಸೈಡು ಮಹಾಬಲೇಶ್ವರಿ ದೇವಸ್ಥಾನ ನೋಡಿ, ಮೇನ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಇಲ್ಲಿಗೆ ಹೋದರೆ ಬೆಸ್ಟ್ ಅಂತ ಹೇಳ್ಬೋದು. ರೈಟ್ ಸೈಡ್ ಆಯ್ತಿದ್ದು ಲಕ್ಷ್ಮೀನಾರಾಯಣ ದೇವಸ್ಥಾನ ಇತ್ತು. ಸೊ ಅಲ್ಲೂ ಕೂಡ ನಾವು ಹೋಗ್ಬೋದು. ಸೊ ನೋಡಿ ಅಲ್ಲಿಂದ ಹೋಗಿ ಪಾರ್ಕಿಂಗ್ ಮಾಡಿದ ತಕ್ಷಣವೇ ಅಲ್ಲೇ ಗಣೇಶನ ಕೂರಿಸಿದ್ರು, ಇನ್ನೂ ವಿಸರ್ಜನೆ ಮಾಡಿರಲಿಲ್ಲ. ಸೊ ಅಲ್ಲೇ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಾವು ಪ್ರಸಾದ ಮಂಗಳಾರತಿ ಎಲ್ಲ ತೊಗೊಂಡು ದಕ್ಷಿಣ ಎಲ್ಲ ಹಾಕ್ಬಿಟ್ಟು ಕಾಣಿಕೆ ಹಾಕ್ಬಿಟ್ಟು ನಾವು ಬಂದ್ವಿ. ಅಲ್ಲೇ ಮುಂದೆ ಇನ್ನೊಂದು ಗಣಪತಿನ ಕೂರಿಸಿದ್ರು, ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದರು. ಸೊ ನೋಡಿ ಇಲ್ಲೇ ಅಲ್ಲಿ ಅವರು ಊಟಕ್ಕೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು ಗಣೇಶನ ದೇವಸ್ಥಾನದಲ್ಲಿ, ಬಟ್ ನಾವು ಅಲ್ಲಿ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ತುಂಬ ಲೇಟ್ ಆಗಿಬಿಡುತ್ತೆ, ಇನ್ನೂ ಅವರು ವೇಟಿಂಗಲ್ಲೇ ಇದ್ದರು ಅಂತಂದ್ಬಿಟ್ಟು. ಸೊ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ, ಹೊರಗಡೆಯಿಂದಲೇ ತುಂಬಾ ರಶ್ ಇತ್ತು ಒಟ್ಟಿನಲ್ಲಿ ಹೇಳಬೇಕು ಅಂದರೆ. ಸೊ ಅದಕ್ಕೆ ನಾವು ಅಲ್ಲೇ ಕೈ ಮುಗಿಬಿಟ್ಟು ಅಲ್ಲಿ ಕುಂಕುಮ ಎಲ್ಲ ಇಡ್ತಾರಲ್ಲ ಅಲ್ಲಿ ಇಡಿಸ್ಕೊಂಡು ಇಲ್ಲಿ ಬಂದ್ವಿ ಶಿವನ ದೇವಸ್ಥಾನಕ್ಕೆ, ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ರಶ್ ಇಲ್ಲ ಅಂತಂದರೆ ಒಳಗಡೆ ಹೋಗೋಣ, ಇಲ್ಲ ಅಂದರೆ ಈ ಕಡೆ ಬರೋಣ ಅಂತ. ಸೊ ನೋಡಿ ಪಾಪನು ಅಷ್ಟೇ, ಅವಳು ಅಷ್ಟೇ, ಇಲ್ಲೂ ಇನ್ನೊಂದು ಕಡೆ ಗಣಪತಿ ಕೂರಿಸಿದ್ರು, ಅಲ್ಲೇ ಎರಡು ಕಡೆ ಕೂರಿಸಿದ್ರು ಚಾಮುಂಡಿ ಬೆಟ್ಟದಲ್ಲೇ ಗಣೇಶನ. ಸೊ ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು, ತುಂಬಾ ರಶ್ ಇತ್ತು. ಇವರೇ ಇನ್ನೂ ವೇಟಿಂಗಲ್ಲಿದ್ದರು ತುಂಬ ಜನಗಳು ಅಂತ ಹೇಳ್ಬೋದು. ಇವರೆಲ್ಲ 100 ರುಪೀಸ್ ಟಿಕೆಟ್ ತೊಗೊಂಡಿರೋರೆ, ಇಲ್ಲಿ ತನಕನೂ ಕೂಡ ಇಷ್ಟೊಂದು ರಶ್ ಇತ್ತು ಅಂತ ಹೇಳ್ಬೋದು. ಅವತ್ತು ಕಂಟಿನ್ಯೂಸ್ ರಜೆಗಳಿತ್ತಲ್ಲ, ಸೊ ಅದಕ್ಕೋಸ್ಕರ ಇರ್ಬೋದೇನೋ ಮೇ ಬಿ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಹೊರಗಡೆನೂ ರಶ್ ಇತ್ತು, ಜನಗಳು ಜಾಸ್ತಿ ಇದ್ದರು. ಸೊ ಅದಕ್ಕೆ ಇನ್ನು ಪಾಪು ಕರ್ಕೊಂಡು ಒಳಗಡೆ ಹೋಗಿ ಇನ್ನು ಮುಗಿಯೋದೆಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ, ಅವಾಗ ಆಲ್ರೆಡಿ ಎಷ್ಟು ಹೊತ್ತಾಗಿತ್ತು ಅಂದರೆ ಮಧ್ಯಾಹ್ನ ಒಂದು 11-12 ಗಂಟೆ ಮೇಲೆ ಆಗಿತ್ತು ಅಂತ ಅನಿಸುತ್ತೆ.
12 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾವು ಹೊರಗಡೆಯಿಂದನೇ ಎಲ್ಲ ಕೈ ಮುಗಿದ್ಬಿಟ್ಟು ಅಲ್ಲಿ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ನಾವು ಹಂಗೆ ಪ್ಲ್ಯಾನ್ ಮಾಡಿದ್ವಿ. ನಾವು ಮೇನಾಗಿ ಇಲ್ಲಿ ಹೋದರೂ ಅಷ್ಟೇ ಈ ಮೇನ್ ದೇವಸ್ಥಾನಕ್ಕೆ ಹೋದ್ರೂ ನಾನು ಆ ದೇವಸ್ಥಾನಕ್ಕೆ ಹೋಗಲೇಬೇಕು. ಸೊ ಆ ಥರ ನಾನು ಮೊದಲಿಂದನೂ ಪ್ಲ್ಯಾನ್ ಮಾಡಿರೋದು. ಸೊ ಯಾಕೆಂದರೆ ನನಗೆ ಮೊದಲಿಂದ ಆ ಥರ ನಂಬಿಕೆ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಅದಕ್ಕೋಸ್ಕರನೇ ನಾವು ಹೊರಗಡೆನೇ ನಿಂತ್ಕೊಂಡು ಕೈ ಮುಗಿದುಕೊಂಡು ಒಂದು ಪಾಪು ನಾವೆಲ್ಲ ಒಂದು ಫೋಟೋ ತಗೊಂಡು ಬಂದ್ವಿ. ಸೊ ಅಲ್ಲಿ ತುಂಬಾ ಕ್ರೌಡ್ ಇದ್ದಿದ್ದರಿಂದ ನಮಗೆ ಅಲ್ಲಿ ಏನು ಮಾಮೂಲಿ ಪೂಜೆ ಮಾಡ್ತಾರೆ ಅಥವಾ ಹುಂಡಿಗೆ ಕಾಸು ಹಾಕೋಕ್ಕೂ ಹುಂಡಿ ಹೊರಗಡೆ ಇರಲಿಲ್ಲ. ಸೊ ಆ ಥರ ಆಮೇಲೆ ಅದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಹಾಕ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ನೋಡಿ ಇಲ್ಲಿ ಪಾಪುನು ಕೂಡ ಆಟಾಡ್ತಾ ಇದ್ದರು. ನಮ್ಮ ಮನೆಯವರು ಅಲ್ಲಿ ಯಾವುದೋ ಗ್ರೂಪ್ ಅವ್ರ ಫೋಟೋ ತಗೊಡಿ ಅಂದರು, ಅಲ್ಲಿ ತಗೊಡ್ತಾಯಿದ್ರು. ಸೊ ಇಲ್ಲಿ ಪಾಪು ಇಲ್ಲಿಂದನೇ ಕೋತಿ ನೋಡ್ಕೊಂಡು ಕೋತಿಗಳು ಅಲ್ಲೆಲ್ಲ ಇರ್ತಾವಲ್ಲ ದೇವಸ್ಥಾನದಲ್ಲಿ, ಸೊ ಅದು ನೋಡಿಕೊಂಡು ಎಂಜಾಯ್ ಮಾಡ್ತಿದ್ಲು. ಸೊ ಆಮೇಲೆ ನಾವು ಇನ್ನೊಂದು ಸ್ವಲ್ಪ ಝೂಗೆ ಕರ್ಕೊಂಡು ಹೋಗ್ತೀವಿ ಇರು ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡೋದ್ವಿ. ಅಂದರೆ ನಮ್ಮ ಮೇನ್ ಇಂಟೆನ್ಷನ್ ನಾವು ಪ್ಲ್ಯಾನ್ ಇದ್ದಿದ್ದು ಝೂಗೆ ಅಂತಂದ್ಬಿಟ್ಟು, ಬಟ್ ನಾನು ಮಧ್ಯದಲ್ಲಿ ಈ ಥರ ಇಲ್ಲಿ ಹೋಗೋಣ ಅಂತ ಮಾಡಿದ್ವಿ. ಬಟ್ ಅದು ತುಂಬ ರಶ್ ಇದ್ದಿದ್ದರಿಂದ ನಾವು ಈ ಕಡೆ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಬಂದ್ಬಿಟ್ವಿ, ಈ ಕಡೆ ಇದೇನೇ ದೇವಸ್ಥಾನ. ಸೊ ಇಲ್ಲೇ ಮೇನ್ ಚಾಮುಂಡೇಶ್ವರಿ ಮತ್ತು ಈಶ್ವರ ಪಾರ್ವತಿ ಇಬ್ಬರು ಇರೋದು. ಸೊ ಅದಕ್ಕೋಸ್ಕರನೇ ನಾನು ಎಲ್ಲಿ ಹೋದ್ರು ಈ ದೇವಸ್ಥಾನಕ್ಕಂತೂ ವಿಸಿಟ್ ಮಾಡೇ ಮಾಡ್ತೀನಿ ಚಾಮುಂಡಿ ಬೆಟ್ಟಕ್ಕೆ ಬಂದರೆ. ಇಲ್ಲೇನು ರಶ್ ಇರೋಲ್ಲ. ಮತ್ತು ಇನ್ನೊಂದೇನು ಅಂದರೆ ಮೇನು ಇಲ್ಲಿ ಗಂಡ ಹೆಂಡತಿ ಅಕ್ಕಪಕ್ಕ ಇರೋದು ನಂಜನಗೂಡಲ್ಲಿ ಯಾವ ರೀತಿ ಇದೆ ಅದೇ ಥರನೇ ಇಲ್ಲಿ ಅದೇ ಥರ ಒಂದು ಇರೋದು ದೇವಸ್ಥಾನ ಅಂತ ಹೇಳ್ಬೋದು. ಸೊ ಗಂಡ ಹೆಂಡತಿ ಇಬ್ಬರು ದೇವಸ್ಥಾನ ಕೂಡ ಜೊತೆಗೆ ಇದೆ ಅಂತ ಹೇಳ್ಬೋದು. ಸೊ ನಮ್ಮ ಪಾಪನು ಕೂಡ ಅವಳಿಗೂ ಕೂಡ ದೇವಸ್ಥಾನ ಅಂತೂ ಒಳಗಡೆ ಎಲ್ಲ ತುಂಬಾ ಹಳೆ ಕಾಲದ ದೇವಸ್ಥಾನ ಅಲ್ವಾ. ಸೊ ಅವಳು ಕೂಡ ಎಂಜಾಯ್ ಮಾಡಿದ್ರು. ಎನಿ ಟೈಮ್ ಈ ದೇವಸ್ಥಾನ ಅಂತೂ ಎನಿ ಟೈಮ್ ಕೂಲಾಗಿರುತ್ತೆ. ಸೊ ಇದು ಚಂಡಿಕೇಶ್ವರನ ದೇವಸ್ಥಾನ. ಸೊ ಇಲ್ಲಿ ಪಾಪುಗೆ ನಮಸ್ಕಾರ ಮಾಡಿಸ್ದೆ, ಯಾಕೆಂದರೆ ಅದು ಮಕ್ಕಳೆಲ್ಲ ಚಂಡಿ ಹಿಡಿಯೋದೆಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡಿ ಇದೇ ಚಂಡಿಕೇಶ್ವರನ ದೇವಸ್ಥಾನ. ಸೊ ಅಲ್ಲಿ ಮಹಾಬಲೇಶ್ವರನ ದೇವಸ್ಥಾನದಲ್ಲಿ ನಾನು ಇನ್ನೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ದೇವ್ರ ವಿಡಿಯೋಸ್ ಎಲ್ಲ ಮಾಡಬಾರ್ದು ಅಂತ ಬರೀ ಈ ಥರ ಪ್ರಾಂಗಣದ ಒಂದು ವಿಡಿಯೋಸ್ ಮಾತ್ರ ಮಾಡಿದ್ದು. ಸೊ ಅಲ್ಲಾದ್ಮೇಲೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೆಲ್ಲ ಅಲ್ಲಿಗೂ ಕುಂಕುಮ ಎಲ್ಲ ತೊಗೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಮತ್ತು ದೇವ್ರ ಬಳೆಗಳು ಇಟ್ಟಿದ್ರು. ಸೊ ಬಳೆಗಳನ್ನೂ ಕೂಡ ತಗೊಂಡೆ. ದೇವ್ರಿಗೆ ಇಟ್ಟಿರೋಂಥ ಬಳೆಗಳನ್ನ ಜನಗಳಿಗೆ ಕೊಡ್ತಾರೆ. ಸೊ ಅದನ್ನು ತಗೊಂಡೆ. ಸೊ ನೋಡಿ ಇದೇನೆ ಮತ್ತೆ ಅದನ್ನು ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಇಲ್ಲಿಂದನೇ ಮೇನ್ ಡೋರಿಂದನೇ ಎಕ್ಸಿಟ್ ಆಗಬೇಕು. ಸೊ ಮತ್ತೆ ಬಂದ್ವಿ ಹೊರಗಡೆಗೆ. ಸೊ ಬಂದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ಇನ್ನೇನು ಜಾಸ್ತಿ ವೆಯ್ಟ್ ಮಾಡೋಕ್ಕೆ ಬೇಡ, ಹೋಗ್ಬಿಡೋಣ ಝೂ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ, ತುಂಬ ಚಿಕ್ಕದು ತುಂಬ ಚೆನ್ನಾಗಿದೆ ಅಂತ ನೋಡ್ಕೊಂಡು ಇವಳು ಜಿಯಾ ಜಿಯಾ ಅಂತ ಇದ್ಲು. ಸೊ ಅದಾದಮೇಲೆ ನಾವು ಅಲ್ಲೇ ಕಾರ್ ಪಾರ್ಕ್ ಮಾಡಿದ್ರಿಂದ ಮತ್ತೆ ಕಾರ್ ತೊಗೊಂಡು ಬಂದ್ಬಿಟ್ವಿ ಈ ಕಡೆನೇ. ಸೊ ಹೋಗ್ಬಿಡೋಣ ಇವಾಗ ಝೂಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ನಾವು ಇನ್ನೇನು ಬೆಳಗ್ಗೆ ತಿಂಡಿ ಮಾಡಿದ್ದು ಅದಾದಮೇಲೆ ಏನು ತೊಗೊಂಡಿರಲಿಲ್ಲ ಅಂತಂದ್ಬಿಟ್ಟು ಇಲ್ಲೆಲ್ಲ ಊಟ ಮಾಡ್ಕೊಂಡು ನಿಂತ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ನಾವು ಅಲ್ಲಿ ಝೂ ಹತ್ರ ಹೋಗ್ಬಿಡೋಣ ಅಂತಂದ್ಬಿಟ್ಟು ಬಂದ್ವಿ. ಇನ್ನೇನು ಮಧ್ಯಾಹ್ನ ಆಗಿತ್ತು, ಆಲ್ಮೋಸ್ಟ್ ಇನ್ನೇನು 1 ಗಂಟೆ ಮೇಲೆ ಆಗಿತ್ತು, 1.5 ಅಷ್ಟರಲ್ಲಿ. ಸೊ ಇದು ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ಯಾವುದಪ್ಪ ಇದು ಚಾಮುಂಡಿ ಬೆಟ್ಟ ಡೌನ್ ಇಳಿತಿದ್ದಂಗೆ ಅಲ್ಲಿ ಹೋಟೆಲ್ಗಳೆಲ್ಲ ಹೊಸ ಹೋಟೆಲ್ಗಳಿದೆ. ಅದರಲ್ಲಿ ನೋಡೋ ಎಲ್ಲ ಹೋಟೆಲ್ಸ್ಗಳಿರುತ್ತೆ, ಬಟ್ ಅಲ್ಲಿ ಯಾವುದು ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ವಾ ಅಂತಂದ್ಬಿಟ್ಟು ನಾವು ಲಾಸ್ಟ್ ಟೈಮ್ ಒಂದು ಹೋಟೆಲ್ಗೆ ಹೋಗಿದ್ವಿ, ಅದು ಇಷ್ಟ ಆಗಲಿಲ್ಲ. ಸೊ ಈ ಹೋಟೆಲ್ಗೆ ಹೋಗಿದ್ವಿ, ಕಸ್ತೂರಿ ನಿವಾಸ ಅಂತಂದ್ಬಿಟ್ಟು. ಅದು ಓಕೆ, ಚೆನ್ನಾಗಿತ್ತು, ಪರವಾಗಿಲ್ಲ ಅಂತಂದ್ಬಿಟ್ಟು. ಯಾಕೆಂದರೆ ಕ್ರೌಡ್ ನೋಡಿ ಎಷ್ಟಿದೆ ಅಂತ, ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇದ್ದರು ಅಂತ ಹೇಳ್ಬೋದು. ಇಲ್ಲೂ ಅಷ್ಟೇ, ಅಲ್ಲಿ ಮಾಮೂಲಿ ಇದೆಲ್ಲ ಟೂರಿಸ್ಟ್ ಸ್ಪಾಟ್ ಅಂತಂದ್ಬಿಟ್ಟು ಜಾಸ್ತಿ ಜನ ಬರ್ತಾರೆ. ಸೊ ಅದಾದಮೇಲೆ ನೋಡಿ ಹೋಟೆಲ್ಗೆ ಹೋದ ತಕ್ಷಣ ನಮ್ಮ ಮನೆಯವರು ಸೌತ್ ಇಂಡಿಯನ್ ಮೀಲ್ ತೊಗೊಂಡ್ರು, ನಾನು ನಾರ್ತ್ ಇಂಡಿಯನ್ ಮೀಲ್ ತೊಗೊಂಡೆ. ಇನ್ನೇನು ಪಾಪುಗೂ ಅದರಲ್ಲೇ ಮಾಡಿಸ್ಬೋದಲ್ಲ, ಇನ್ನು ಸಪ್ರೇಟಾಗಿ ಅವಳು ತೊಗೊಂಡ್ರೆ ಅವಳಂತೂ ಫುಲ್ ತಿನ್ನಲ್ಲ ಅಂತಂದ್ಬಿಟ್ಟು ನಾವು ಹೀಗೆ ಪ್ಲ್ಯಾನ್ ಮಾಡಿದ್ವಿ. ಸೌತ್ ಇಂಡಿಯನ್ ಮೀಲ್ಸಲ್ಲಿ ಫಸ್ಟ್ ಒಂದು ಒಬ್ಬಟ್ಟು ಕೊಟ್ಟರು, ಅದಾದಮೇಲೆ ಈ ಥರ ಮೆನು ಇತ್ತು, ಪಲ್ಯಗಳು, ಪೂರಿ ಮತ್ತು ಪಾಯಸ ಎಲ್ಲ ಇತ್ತು. ನಾನು ನಾರ್ತ್ ಇಂಡಿಯನ್ ಮೀಲ್ ನನಗಿಷ್ಟ. ಸೊ ನಾರ್ತ್ ಇಂಡಿಯನ್ ಕೂಡ ತುಂಬ ಚೆನ್ನಾಗಿತ್ತು. ಒಂದು ಸ್ವೀಟ್ ಇತ್ತು, ಮತ್ತು ಇದು ರೋಟಿ ಇತ್ತು, ಕರಿ ಇತ್ತು, ಪನ್ನೀರ್ ಗ್ರೇವಿ, ಅದಾದಮೇಲೆ 2 ಥರ ರೈಸ್ ಇತ್ತು, ಜೀರಾ ರೈಸು ಮತ್ತು ಇನ್ನೊಂದು ಫ್ರೈಡ್ ರೈಸ್ ಥರ. ಆಮೇಲೆ ಮೊಸರು ಅನ್ನನು ಇತ್ತು. ಸೊ ಮೊಸರು ಅನ್ನ ನನಗೆ ಇಷ್ಟ ಆಗಲಿಲ್ಲ. ಸೊ ಹೇ ಈ ಥರ ಇಷ್ಟು ಮೀಲ್ಸಲ್ಲಿ ನಾವು ಸಾಕಾಯಿತು, ಊಟ ತುಂಬ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಆಮೇಲೆ ಪಾಪಗೊಂದು ಸ್ವಲ್ಪ ನಮ್ಮ ಮನೆಯವರು ಸೌತ್ ಇಂಡಿಯನ್ ಮೀಲ್ ಅಲ್ವಾ, ಸೊ ಅವ್ರದ್ದು ಸ್ವಲ್ಪ ರೈಸು ಒಂದು ಎಕ್ಸ್ಟ್ರಾ ಹಾಫ್ ರೈಸ್ ಇಸ್ಕೊಂಡು ಪಾಪಗೆ ರೈಸ್ ತಿಂತಾಳೆ ಅಂದ್ಬಿಟ್ಟು ಅವಳು ರೈಸ್ ತಿನ್ನಿಸ್ದೆ. ಸೊ ಈ ಥರ ಅವಳೊಂದು ಪೂರಿನೂ ಕೂಡ ತಿಂದಳು. ಸೊ ಒಂದು ಪೂರಿ ಒಂದು ಚೆನ್ನ ತಿಂದಳು. ಅದು ಇದು ಸ್ವೀಟು ಐಸ್ ಕ್ರೀಮು ಕೊಟ್ಟಿದ್ರು ಅದರಲ್ಲಿ ನಾರ್ತ್ ಇಂಡಿಯನ್ ಮೀಲಲ್ಲಿ. ಸೊ ಐಸ್ ಕ್ರೀಮ್ನೂ ಅವಳು ತಿಂದಳು.
ಸ್ವೀಟ್ ತಿಂದಳು. ಸೊ ಇಷ್ಟರಲ್ಲೇನೆ ಅವಳು ಸ್ವಲ್ಪ ಊಟ ಮಾಡಿಕೊಂಡ್ರು, ಅವಳು ಮ್ಯಾನೇಜ್ ಮಾಡಿದ್ಲು. ಅವಳಿಗೆ ಬರೀ ಸ್ವೀಟು ಇದ್ದಿದ್ದರೆ ನೀವು ಊಟ ಕಣ್ಣು ನೋಡೋದು ಇಲ್ಲ ಅಂತಾರಲ್ಲ, ನಾನು ಫೋರ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಊಟ ಮಾಡಿಸ್ದೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ಹೊರಡೋಣ ಅಂತ ಮುಟ್ಟು ಹೋದ್ವಿ. ನಮ್ಮ ಮನೆಯವ್ರು ಬಿಲ್ ಪೇಮೆಂಟ್ ಮಾಡಿ ಬರ್ತೀನಿ ಅಂತ ಬಂದರು. ಸೊ ಅದಾದಮೇಲೆ ನೋಡಿ ಝೂಗೆ ಎಂಟ್ರಿ ಆಯಿತು. ಸೊ ನಮ್ಗೆ ಗೊತ್ತೇ ಇರಲಿಲ್ಲ ಮೊದಲು ಝೂಗೆ ಎಲ್ಲಿ ಟಿಕೆಟ್ ತೊಗೋತೀವಿ ಅಲ್ಲೇ ಅಂತ ಅಂದ್ಕೊಂಡೆ ನಾನು. ಬಟ್ ಈಗ ಯಾವಾಗಲಿಂದ ಈ ಥರ ಮಾಡಿದ್ರೆ ಗೊತ್ತಿಲ್ಲ, ಅದರ ಆಪೋಸಿಟ್ ಸೈಡು ಟಿಕೆಟ್ ತೊಗೊಂಡು ಸಬ್ವೇನಲ್ಲಿ ಹೋಗಬೇಕು. ಸೊ ಆ ಥರ ಅಂತ ಇದ್ದಿದ್ದು. ಬಟ್ ನಾವು ಅಂದ್ಕೊಂಡ್ವಿ ಝೂಗೆ ಹೋಗೋಣ ಅಂತ. ಬಟ್ ಅಲ್ಲಿ ಏನಾಯಿತು ಅಂದರೆ ಮಧ್ಯಾಹ್ನಷ್ಟರಲ್ಲಿ ನಮ್ಮ ಮನೆಯವ್ರು ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ, ನೀ ಇಲ್ಲೇ ಇರು ಟಿಕೆಟ್ ತೊಗೋತಾರೆ ಅಂದರು. ಇಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತಂದರೆ ಇಲ್ಲಿ ಟಿಕೆಟ್ ಕೌಂಟ್ರೇ ಇಲ್ಲ, ಮೊದಲು ಕೌಂಟ್ರ್ ತೊಗೋತಿದ್ವಲ್ಲ ಅಲ್ಲಿ, ಆಮೇಲೆ ಆಪೋಸಿಟ್ ಸೈಡು ಅಂತಂದರು. ಇನ್ನೇನು ಅಲ್ಲಿ ರೋಡ್ ದಾಟ್ಕೊಂಡು ಹೋಗೋದಕ್ಕಿಂತ ಇವರು ಬಂದುಬಿಡಲಿ ಒಟ್ಟಿಗೆನೆ, ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ತುಂಬಾ ಕ್ರೌಡು ಇತ್ತು, ಮತ್ತು ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಆ ಬಿಸಿಲಲ್ಲಿ. ನಾವು ಬೇರೆ ಊಟ ಮಾಡಿದ್ವಿ, ಇನ್ನೂ ಅಲ್ಲಿ ಒಳಗಡೆ ಎಲ್ಲ ಓಡಾಡೋಕ್ಕೆ ಹೆಂಗಪ್ಪ ಅಂತ ಅನ್ನಿಸ್ತು. ಆಮೇಲೆ ಸ್ವಲ್ಪ ಮಳೆ ಬರೋಂಗೂ ಆಗೋಯಿತು, ಶುರುವಾಯಿತು ಮಳೆನೂ. ಇನ್ನೇನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ ಈ ಥರ ಅಂತ ಅಂದ್ಬಿಟ್ಟು. ಸೊ ಅವರು ಬೇಡ ಬಿಡು ಹಂಗಾದ್ರೆ ನಾಳೆ ಬಂದ್ಬಿಡೋಣ ಅಂತಂದ್ಬಿಟ್ಟು ಅಲ್ಲಿ ಟೈಮಿಂಗ್ಸ್ ಎಲ್ಲ ನೋಡಿದ್ವಿ. ಬೆಳಗ್ಗೆ 8:30 ಓಪನು, ಸಾಯಂಕಾಲ 5 ಗಂಟೆ 5:30 ತನಕ ಅಂತ. ಸೊ ಆಮೇಲೆ ಬಿಡು ನಾಳೆ ಬರೋಣ ಮುಂದೆ ಬಂದ್ಬಿಟ್ಟು ಮಧ್ಯಾಹ್ನದ ಮೇಲೆ ಏನು ಬಿಸಿಲಲ್ಲಿ ಹೋಗೋದು ಅಂತ. ಆಮೇಲೆ ಸಡನ್ನಾಗಿ ಮಳೆನೂ ಶುರು ಆಗೋಯಿತು, ಸರಿ ಬೇಡ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಸೊ ಊಟಕ್ಕೆ ಏನು ಮಾಡೋಣ ಅಂತ ಅನ್ನಷ್ಟು ನಮ್ಮನೆಯವರು ಅಕ್ಕಿ ರೊಟ್ಟಿ ಮಾಡಿಬಿಡು ಅಂತಂದರು. ಫಸ್ಟ್ ಟೈಮ್ ಅವರು ಅಕ್ಕಿ ರೊಟ್ಟಿ ಮಾಡು ಅಂತ ನನಗೆ ಹೇಳಿದ್ದು, ನಾನು ಅದಕ್ಕೆ ಮಾಡೋಣ ಅಂದ್ಬಿಟ್ಟಿದ್ದು. ಅಕ್ಕಿನ ಅಕ್ಕಿ ಹಿಟ್ಟು ಮತ್ತು ಅದನ್ನು ಹಬೆಲಿ ಬೇಯಿಸ್ಕೊಂಡು ಮಾಡ್ತಾರಲ್ಲ, ಸೊ ಆ ಥರ ಮಾಡಿದೆ. ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಕೆಂಪು ಚಟ್ನಿ ಮಾಡಿದೆ, ಮಾಮೂಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಸೊ ಆ ಥರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಪ್ರೊಸೀಜರ್ ಒಂಚೂರು ಹಿಡಿಯುತ್ತೆ ಟೈಮು, 6:30 ಶುರು ಮಾಡಿದೆ, 1:30 ಅಷ್ಟರಲ್ಲಿ ರೆಡಿ ಆಯಿತು, 8 ಗಂಟೆ ಅಷ್ಟರಲ್ಲಿ ಊಟನೇ ಆಗಿತ್ತು ನಮ್ಮದು. ಸೊ ಬೇಗನೆ ಮಲ್ಕೊಂಡ್ವಿ. ಸೊ ಈ ಥರ ನಾವು ಒಂಚೂರು ಬೇಗನೆ ಊಟ ಮಾಡೋಕ್ಕೆ ಕಲ್ತ್ಕೊಂಡ್ರೆ ನಾವು ಬೇಗನೆ ಮಲ್ಕೋಬೋದು, ಅಥವಾ ಬೆಳಗ್ಗೆ ಬೇಗ ಇದ್ರೊಳಗೆ ಅನುಕೂಲ ಆಗುತ್ತೆ. ಇನ್ನೊಂದು ಎಕ್ಸ್ಟ್ರಾ ಆಯಿತು, ಅದನ್ನು ಎತ್ತಿಟ್ಬಿಟ್ಟೆ. ಇನ್ನು ಮಿಕ್ಕಿದ್ದೆಲ್ಲ ಪಾಪನು ಅದನ್ನೇ ತಿಂದು ನಾನು ಅದೇ ತಿಂದೆ. ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವತ್ತಿನ ಒಂದು ದಿನ. ಸೊ ಇದನ್ನೆಲ್ಲ ವೀಡಿಯೋಸ್ನ ನಾನು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ಅಂತ ಹೇಳ್ಬೋದು, ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಅವಳು ಸ್ಕೂಲು ಮತ್ತು ಇಲ್ಲಿ ಝೂಗ್, ಅದ್ರ ಮಾರ್ನಿಂಗ್ ಝೂಗ್ ಹೋದ್ವಿ ಅಂದರೆ ಇವತ್ತು ಬೇಡ ಅಂದ್ಬಿಟ್ಟು ಅದ್ರ ಮಾರ್ನಿಗೆ. ಸೊ ಅಲ್ಲಿಗೆ ಹೋಗಿದ್ದು ಬಂದಮೇಲೆ ಸ್ವಲ್ಪ ಟೈರ್ಡ್ನೆಸ್ ಇತ್ತು, ಸೊ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡು ಈಗ ಈ ವಿಡಿಯೋನ ಮಾಡಿದೆ ಅಂತ ಹೇಳ್ಬೋದು ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಚಾಮುಂಡಿ ಝೂಗ್ ಹೋಗಬೇಕು ಅಂತ ಅಂದ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದಂಗಾಯಿತು. ಸೊ ಅದ್ರ ಮಾರ್ನಿಂಗ್ ಝೂಗ್ ಹೋದ್ವಿ. ಆ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬೈ, ಟೇಕ್ ಕೇರ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ.